Hi guys, welcome back to the channel. ನಾನು ಶ್ರುತಿ ಜಸ್ ಅಂಡ್ ನೀವು ನೋಡ್ತಾ ಇದ್ದೀರಾ ನನ್ನ ಚಾನಲ್. ಸೊ ದಿಸ್ ವಿಡಿಯೋ ಇಸ್ ಬಾಟ್ ಟು ಯು ಬೈ junglerambi.com. ಸೊ junglerambi.com ಅವರು ಸೊ ಈ ವಿಡಿಯೋನ ಸ್ಪಾನ್ಸರ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ನಿಮಗೆ ಮುಂದೆ ಹೇಳ್ತೀನಿ ವಿಡಿಯೋ ಹೋಗ್ತಾ ಹೋಗ್ತಾ. ಓಕೆನಾ? ಸೊ ಆ್ಯಕ್ಚುಲಿ ಈ ವಿಡಿಯೋ ಮಾಡೋದಕ್ಕೆ ರೀಸನ್ ಏನಪ್ಪ ಅಂತಂದರೆ ಲಾಸ್ಟ್ ನಿನ್ನೆ ಅಲ್ಲ ಮೊನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಬಿನೋಮೊ ಮೇಲೆ. ಸೊ ಆ್ಯಕ್ಚುಲಿ ಆ ವಿಡಿಯೋ ಸಿಕ್ಕಾಪಟ್ಟೆ ಲಾಂಗ್ ಇರೋದ್ರಿಂದ ನೀವೆಲ್ಲ ಅದನ್ನು ನೋಡೇ ಇಲ್ಲ, ಮತ್ತು ರೀಚ್ ಕೂಡ ಸಿಕ್ಕಾಪಟ್ಟೆ ಕಮ್ಮಿ ಆಗೋಗಿದೆ ಚಾನಲ್ದು. ಸೊ ಏನಕ್ಕೆ ಅಂತಂದರೆ ಅದಕ್ಕೆ ಕೂಡ ನಾನೇ ಕಾರಣ. ಸೊ ಜಾಸ್ತಿ ಇನ್ಆಕ್ಟಿವ್ ಆಗಿಬಿಟ್ರೆ ಏನಾಗುತ್ತೆ, ಸೊ ಎಷ್ಟೊಂದು ಜನ ಆ್ಯಕ್ಟಿವ್ ವ್ಯೂವರ್ಸ್ ಎಲ್ಲ ಹೊರಟೋಗ್ತಾರೆ. ಸೊ ನಿಧಾನಕ್ಕೆ ಅದನ್ನು ಮತ್ತೆ ಬಿಲ್ಡಪ್ ಮಾಡೋಣ, ನೋ ಪ್ರಾಬ್ಲಮ್. ಆ್ಯಂಡ್ ಈ ವಿಡಿಯೋದಲ್ಲಿ ಏನಪ್ಪ ಹೇಳ್ತಾ ಇರೋದು ಅಂತಂದರೆ, ಒಂದು ಬಿನೋಮೊ ನಮ್ಮದು ಟೆಲಿಗ್ರಾಮ್ ಚಾನಲ್ ಇದೆ, ನಿಮ್ಗೆ ಏನಾದರೂ ಸಿಗ್ನಲ್ಸ್ ಬೇಕು, ಪ್ರೀಮಿಯಂ ಸಿಗ್ನಲ್ಸ್ ಬೇಕು ಅಂತಂದರೆ ನೀವು ಅದನ್ನ ಜಾಯ್ನ್ ಆಗ್ಬೋದು. ಏನಪ್ಪ ಪ್ರೀಮಿಯಂ ಸಿಗ್ನಲ್ಸು ಅಂತಂದರೆ, ಯಾವಾಗ ನೀವು ಬೈ ಮಾಡಬೇಕು, ಯಾವಾಗ ನೀವು ಪುಟ್ ಅಂದರೆ ಸೆಲ್ ಮಾಡಬೇಕು ಅನ್ನೋದನ್ನು ನಾವು ಗ್ರೂಪ್ನಲ್ಲಿ ಹೇಳ್ತೀವಿ. ಅದೇ ಟೈಮಿಗೆ ನೀವು ನಿಮ್ಮ ಫೋನಲ್ಲಿ ಬೈ ಆರ್ ಸೆಲ್ ಮಾಡಿದ್ರೆ ನಿಮಗೆ ಪ್ರಾಫಿಟ್ ಆಗುತ್ತೆ. ಪ್ಲಸ್ ಇನ್ಕ್ಲೂಡೆಡ್ ಏನಪ್ಪ ಅಂತಂದರೆ, ಅದರಲ್ಲೂ ಕೂಡ ಲಾಸ್ ಡೇಸ್ ಇರುತ್ತೆ. ನಿಮಗೇನಾದರೂ ಲಾಸ್ ಓಕೆ ಅಂದರೆ ಮಾತ್ರ ನೀವು ಗ್ರೂಪಿಗೆ ಬಂದು ಜಾಯ್ನ್ ಆಗ್ಬೋದು. ಯಾರ್ಯಾರಿಗೆ ಇದು ಸ್ಕ್ಯಾಮ್ ಅನ್ಸುತ್ತೆ, ಸೊ ಯು ಕ್ಯಾನ್ ಸ್ಟೇ ಅವೇ. ಬಟ್ ಯಾರಿಗೆ ಇದು ಜೆನ್ಯೂನ್ ಅಂತ ಅನ್ಸುತ್ತೆ, ನೀವು ಗ್ರೂಪ್ಗೆ ಬಂದು ಜಾಯ್ನ್ ಆಗ್ಬೋದು. ಗ್ರೂಪ್ ಬಗ್ಗೆ ಫುಲ್ ಡೀಟೇಲ್ಸ್ ನಿಮಗೆ ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ನಾವಿವತ್ತು ಲೈವ್ ಆಗಿ ಟ್ರೇಡಿಂಗ್ ಮಾಡ್ತಾ ಇದ್ದೀವಿ ಆ್ಯಂಡ್ ಈ ಸೆಷನ್ನ ಪ್ರಾಫಿಟಲ್ಲಿ ಎಂಡ್ ಮಾಡ್ತಾ ಇದ್ದೀವಿ ಅಂತಂದರೆ, ಸೊ ಫೈನಲ್ ಆಗಿ ನಮಗೆ ಪ್ರಾಫಿಟ್ ಬರ್ತದೆ. ಸೆಂಟ್ರಲ್ ಲಾಸ್ ಆದರೂ ನಾವು ಅದನ್ನು ರಿಕವರ್ ಮಾಡ್ತೀವಿ. ಸೊ ಇದೇ ರೀತಿ ನಾವು ಟ್ರೇಡಿಂಗ್ ಮಾಡೋದು. ಓಕೆನಾ? ಸೊ ಇವಾಗ ನಾನು ನಿಮಗೆ ಸ್ಕ್ರೀನ್ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಆ್ಯಕ್ಚುಲಾಗಿ ಯಾವ ಮೆಥಡ್ ಯೂಸ್ ಮಾಡ್ತೀನಿ ಅಂತಂದರೆ, ಡೌನ್ ಟ್ರೆಂಡ್ ಮತ್ತು ಅಪ್ ಟ್ರೆಂಡು ಇವೆರಡನ್ನೇ ನಾನು ಯೂಸ್ ಮಾಡ್ತಾ ಇರೋದು ಇವಾಗ ಸದ್ಯಕ್ಕೆ. ನಾನು 4 ಮಂತ್ಸಿಂದ ಅದನ್ನೇ ಸ್ವಲ್ಪ ಕಲ್ತ್ಕೊಂಡಿದ್ದೀನಿ. ಸೊ ಯಾವ ರೀತಿ ಅನಲೈಸ್ ಮಾಡೋದು, ಯಾವ ರೀತಿ ಐಡೆಂಟಿಫೈ ಮಾಡೋದು ಅಂತ ಹೇಳ್ಬಿಟ್ಟು, ಇನ್ನು ನಾನು ಇನ್ನು ಎಷ್ಟೊಂದು ಪ್ಯಾಟರ್ನ್ಸ್ ಇದೆ ಆ ಪ್ಯಾಟರ್ನ್ಸಿಂದ ನಾನು ಇನ್ನು ಕಲ್ತ್ಕೊಂಡಿಲ್ಲ. ಜಸ್ಟ್ ಇವಾಗ ನಾನು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಮೇಲೆ ನಾನು ಟ್ರೇಡ್ ತೊಗೊತಾ ಇದ್ದೀನಿ. ಒಂದು ಟ್ರೆಂಡ್ ನನಗಿಲ್ಲಿ ಕಾಣ್ತಾ ಇದೆ. ಸೊ 1, 2, 3, ಸೊ 3rd ಲೈನ್ ಟಚ್ ಆಗಿದೆ. ಸೊ ಒಂದು ಕನ್ಫರ್ಮೇಷನ್ ಸಿಗಬೇಕು, ಸಿಕ್ಕಿದ್ರೆ ನಾವು ತಿರ್ಗಾ ಅಪ್ ಟ್ರೆಂಡಿಗೆ ಹೋಗ್ಬೋದು. ಒಂಚೂರು ಅನಲೈಸ್ ಮಾಡೋದಕ್ಕೆ ಟೈಮ್ ಆಗುತ್ತೆ. ನಾನು ಅದಕ್ಕೆ ಲಾಸ್ಟ್ ವೀಡಿಯೋನ ಸಿಕ್ಕಾಪಟ್ಟೆ ಉದ್ದ ಮಾಡಿಬಿಟ್ಟಿದೆ. ಆದಷ್ಟು ಈ ವಿಡಿಯೋನ ಶಾರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಾನು ಟ್ರೇಡ್ ತೊಗೊಳೋ ಟೈಮಿಗೆ ಕರೆಕ್ಟಾಗಿ ಫಾಸ್ಟ್ ಫಾರ್ವರ್ಡ್ ಮಾಡ್ತೀನಿ, ಇಲ್ಲಾಂತಂದರೆ ವೀಡಿಯೋನ ಕಟ್ ಮಾಡಿರ್ತೀನಿ. ಸೊ ಇಲ್ಲೊಂದು ಸಪೋರ್ಟ್ ಕಾಣ್ತಾ ಇದೆ. ಇನ್ನೊಂದು 1 ಮಿನಿಟಿಗೆ ಅಪ್ರೆಂಟಿಗೆ ತೊಗೊಬೋದು. ಸೊ ಇನ್ನೊಂದು ಚೂರು ಕೆಳಗೆ ಬಂದರೆ ವಿ ಕ್ಯಾನ್ ಗೋ ಫಾರ್ ಅಪ್. ಪ್ಲಸ್ ವಿಡಿಯೋಗಿಂತ ಮುಂಚೆ ಜಂಗ್ಲಿ ರಮ್ಮಿ ಅನ್ನೋ ಪ್ಲಾಟ್ಫಾರ್ಮ್ ಬಗ್ಗೆ ಹೇಳಬೇಕು. ಸೊ ಆಲ್ರೆಡಿ ಎಷ್ಟೊಂದು ಜನಕ್ಕೆ ಗೊತ್ತಿರುತ್ತೆ ನಿಮಗೆ ಟಿವಿನಲ್ಲೆಲ್ಲ ಅಡ್ವರ್ಟೈಸ್ಮೆಂಟ್ ಬರ್ತಾ ಇರುತ್ತೆ. ಸೊ ಈ ಒಂದು ಪ್ಲಾಟ್ಫಾರ್ಮಲ್ಲಿ ನೀವು ರಮ್ಮಿ ಆಡಿದ್ರೆ ನಿಮಗೆ ಡೆಪಾಸಿಟ್ ಬೋನಸ್ ಅಂತ ಹೇಳ್ಬಿಟ್ಟು 8,850 ರುಪೀಸ್ ಕೊಡ್ತಾರೆ. ಆಬ್ವಿಯಸ್ಲಿ ನೀವು ಅದನ್ನು ವಿತ್ಡ್ರಾವಲ್ ಮಾಡೋದಕ್ಕಾಗಲ್ಲ. ನೀವು ಅದನ್ನು ಗೇಮಲ್ಲಿ ಆಡಿಬಿಟ್ಟು ನೀವು ವಿನ್ ಮಾಡಿಕೊಂಡು ಆಮೇಲೆ ಅದನ್ನು ವಿತ್ಡ್ರಾ ಮಾಡ್ಕೊಬೇಕು. ಸೊ ಆ ರೀತಿ ಇರುತ್ತೆ. ಅದಾಗಿದೆ ಆದಮೇಲೆ ನಿಮಗೆ ಪ್ರೈಸ್ ಪೂಲ್ ಇರುತ್ತೆ. ನೀವು ಏನಾದರೂ ಡ್ರೀಮ್ ಇಲೆವೆನ್ನು ಮತ್ತು ಮೈ ಇಲೆವೆನ್ ಸರ್ಕಲ್ ನೋಡಿದರೆ ನಿಮಗೆ ಪ್ರೈಸ್ ಪೂಲ್ ಅಂತ ಹೇಳ್ಬಿಟ್ಟು 75 ಲ್ಯಾಕ್ಸ್ 80 ಲ್ಯಾಕ್ಸ್ ಈ ರೀತಿ ಗೇಮ್ ಆಡಿಸ್ತಾರೆ. ಸೊ ಆ ರೀತಿ ಗೇಮ್ ಕೂಡ ಇದರ ಕಡೆ ಇರುತ್ತೆ. ನೀವೇನಾದರೂ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಟಾಪ್ 10 ಅಥವಾ ಟಾಪ್ 20ನಲ್ಲಿ ಏನಾದರೂ ಬಂದರೆ ನಿಮಗೆ ಪ್ರೈಸ್ ಫಂಡ್ ಅಂತ ಹೇಳ್ಬಿಟ್ಟು 20,000 ಲ್ಯಾಕ್ಸ್ ಟುಗೆದರ್ ನೀವು ಅರ್ನ್ ಮಾಡೋಷ್ಟು ಚಾನ್ಸಸ್ ಇರುತ್ತೆ ನಿಮ್ಗೆ ಏನಾದರೂ ರಮ್ಮಿ ಬರುತ್ತೆ ಅಂತ ಅಂದರೆ. ಸೊ ನೀವೇನಾದರೂ ರಮ್ಮಿ ಆಡಬೇಕು ಅಂತ ಅಂದರೆ ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಜಂಗ್ಲಿ ರಮ್ಮಿದ್ದು. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ನಿಮ್ಮ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಅಕೌಂಟ್ ಕ್ರಿಯೇಟ್ ಮಾಡೋದು ಜಸ್ಟ್ 5 ಮಿನಿಟ್ಸ್ ಅಷ್ಟೇ. ವಿತ್ಡ್ರಾವಲ್ ಪ್ರಾಬ್ಲಮ್ ಏನೂ ಇರಲ್ಲ, 100% ಜೆನ್ಯೂನ್ ವಿತ್ಡ್ರಾವಲ್ ನಿಮಗೆ ಬರುತ್ತೆ. ಏನಕ್ಕೆ ಅಂತಂದರೆ ಟಿವಿನಲ್ಲೆಲ್ಲ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಆ್ಯಂಡ್ ಎಷ್ಟೊಂದು ಜನ ಇದನ್ನು ಆಡಿರೋದನ್ನು ನಾನು ಹಣ್ಣೇ ನೋಡಿದ್ದೀನಿ. ಆ್ಯಂಡ್ 100% ವಿತ್ಡ್ರಾವಲ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ ಈ ಒಂದು ಜಂಗ್ಲಿ ರಮ್ಮಿ ಕಡೆಯಿಂದ. ಮತ್ತು IPL ಬರೋದ್ರಿಂದ ಸಿಕ್ಕಾಪಟ್ಟೆ ಪ್ರೈಸ್ ಪೂಲ್ಗಳು ಇನ್ನೂ ಜಾಸ್ತಿ ಆಗಿರುತ್ತೆ. ಸೊ ನೀವೇನಾದರೂ ರಮ್ಮಿ ಆಡ್ತೀರಾ ಅಂತಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಇದನ್ನು ಒಂದ್ಸತಿ ಟ್ರೈ ಮಾಡಿ ನೋಡಿ. ಸೊ ಯಾ, ವಿಡಿಯೋ ಕಡೆ ಹೋಗೋಣ. ಸೊ ಅಪ್ ಟ್ರೆಂಡಿಗೆ ನಾನು ಟ್ರೇಡ್ ತೊಗೊಂಡಿದ್ದೀನಿ. ಯು ಕ್ಯಾನ್ ಸಿ 1, 2, 3 ರೆಸಿಸ್ಟೆನ್ಸ್ ಬಂತು. ಸೊ ಅದಕ್ಕೋಸ್ಕರ ನಾನು ಮೇಲಕ್ಕೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಟ್ರೇಡ್ ತೊಗೊಂಡಿದ್ದೀನಿ. 3,000 ರುಪೀಸ್ ಟ್ರೇಡ್ ತೊಗೊಂಡಿದ್ದೀನಿ, ಮತ್ತು ರೆಡ್ ಕ್ಯಾಂಡಲ್ ಬಂತು ನೋಡ್ತಾ ಇರ್ಬೋದು. ಸೊ ತಿರ್ಗಾ ಅದು ಕೆಳಗಡೆ ಬಂದರೆ ನಮಗೆ ಲಾಸ್ ಆಗುತ್ತೆ. ಸೊ ಈ ಪಾಯಿಂಟಲ್ಲಿಂದ ನಾ ನೆಕ್ಸ್ಟ್ 1 ಮಿನಿಟ್ ತನಕ ಅದು ಟ್ರೇಡ್ ಮೇಲ್ಗಡೆ ಇರಬೇಕು. ಸೊ ನಾನು ಟ್ರೆಂಡ್ ಲೈನ್ ಸ್ಟಾಪ್ ಮಾಡಿದ್ದೀನಿ. ಕ್ಯಾನ್ ಎಕ್ಸ್ಪೆಕ್ಟೆಡ್ ವಿನ್ನಿಂಗ್ ಅಮೌಂಟ್ 5,490 ರುಪೀಸ್ ಇದೆ, ನೋಡ್ತಾ ಇರ್ಬೋದು. ಸೊ 14 ಸೆಕೆಂಡ್ಸ್ ಇಂದ ಟ್ರೇಡ್ ಮುಗಿಯೋದಕ್ಕೆ ನಮಗೆ ಟೈಮ್ ಇದೆ. ಸೊ ನೆಕ್ಸ್ಟ್ ಟ್ರೇಡ್ ಮುಗಿಬೇಕು. ಸೊ ಸ್ವಲ್ಪ ಮನೆ ಹತ್ರ ಸ್ವಲ್ಪ ಸೌಂಡ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನು ನಮ್ಮದು ವಿನ್ನಿಂಗಲ್ಲೇ ಇದೆ, ನೋಡ್ತಾ ಇರ್ಬೋದು. ಆ್ಯಂಡ್ ಈ ಬ್ಯಾಲೆನ್ಸ್ ಬಂದುಬಿಟ್ಟು ನಮ್ಮದು ಫುಲ್ ಆನ್ ವಿನ್ನಿಂಗಲ್ ಅಲ್ಲ ನೋಡಿ, ಸಿಕ್ಕಾಪಟ್ಟೆ ಮೇಲ್ಗಡೆ ಹೊರಟೋಯ್ತು. ನಮ್ಮದು ವಿನ್ನಿಂಗ್ 100% ವಿನ್ ಆಗೇ ಆಗಿಬಿಟ್ಟಿತ್ತು ಕೂಲಿನ ಆರಾಮು. ಸೊ ಸಿಕ್ಕಾಪಟ್ಟೆ ಮೇಲೆ ಹೊರಟೋಯ್ತು. ಇಲ್ಲಿ ರೆಸಿಸ್ಟೆನ್ಸ್ ಇತ್ತು. ಸೊ ನಾವಲ್ಲಿ ಕರೆಕ್ಟಾಗಿ ಆ ಟೈಮಿಗೆ ಮೇಲಕ್ಕೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡ್ವಿ. ಓಕೆನಾ? ಸೊ ಇವಾಗ ನಾನು ಏನು ಹೇಳೋದಕ್ಕೆ ವೀಡಿಯೋ ಮಾಡ್ತಾ ಇರೋದು ಅಂತಂದರೆ, ನೋಡಿ ಸಿಕ್ಕಾಪಟ್ಟೆ ಮೇಲ್ಗಡೆ ಹೊರಟೋಯ್ತು. 100% ಇದು ಸೋಲೋದಕ್ಕೆ ಸಾಧ್ಯನೇ ಇಲ್ಲ. ಸೊ 5,400 ರುಪೀಸ್ ಪ್ರಾಫಿಟ್ ಬಂತು ನಮಗೆ. ಆ್ಯಂಡ್ ಈ ನಮ್ಮ ರಿಯಲ್ ಅಕೌಂಟಲ್ಲಿ ಬ್ಯಾಲೆನ್ಸ್ ನೋಡ್ತಾ ಇರ್ಬೋದು. ಇವಾಗ 61,800 ಇದೆ. ಇದು ಆ್ಯಕ್ಚುಲಿ ಫುಲ್ ವಿನ್ ಆಗಿರೋದಲ್ಲ. ಓಕೆನಾ? ನೀವು ವಿನ್ ಆಗಿರೋದು ಅಂತ ಅನ್ಕೊಬೇಡಿ. ಇದರಲ್ಲಿ 50,000 ನಾನು ಹಾಕಿರೋದು. ಏನಕ್ಕೆ ಅಂತಂದರೆ,
ಈ ಬಿನೋಮೋದಲ್ಲಿ ಒಂದು ವಿ ಐ ಪಿ ಅಕೌಂಟ್ ಅಂತ ಕೊಡ್ತಾರೆ. ನೀವೇನಾದರೂ 50,000 ಡೆಪಾಸಿಟ್ ಮಾಡಿದ್ರೆ ಆ ವಿ ಐ ಪಿ ಅಕೌಂಟಲ್ಲಿ ಏನಪ್ಪ ನಿಮಗೆ ಬೆನಿಫಿಟ್ ಸಿಗುತ್ತೆ ಅಂತ ಅಂದರೆ, ನಿಮಗೆ ವಿತಿನ್ 4 hours ನಿಮಗೆ ವಿತ್ಡ್ರಾವಲ್ ಸಿಗುತ್ತೆ. ನೀವೇನಾದರೂ ಏನು ಇದರಲ್ಲಿ ವಿತ್ಡ್ರಾವಲ್ ತೊಗೊಂತೀರಾ ಅಂತಂದರೆ ವಿತಿನ್ 4 hours ಬರುತ್ತೆ. ಪ್ಲಸ್ ನಿಮಗೆ ನೀವು ಯಾವುದ್ರಲ್ಲಾದರೂ ಟ್ರೇಡ್ ಮಾಡ್ತೀರಾ ಅಂತಂದರೆ ನಿಮಗೆ ಟ್ರೇಡಿಂಗಲ್ಲಿ ಸ್ವಲ್ಪ ಪರ್ಸೆಂಟೇಜ್ ಅಮೌಂಟ್, ವಿನ್ನಿಂಗ್ ಅಮೌಂಟ್ ಸ್ವಲ್ಪ ಜಾಸ್ತಿ ಬರುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನು 50,000 ಹಾಕಿದ್ದೆ. ಸೊ ಅದೇ ನನಗೆ ಅಷ್ಟೊಂದು ವರ್ಕೌಟ್ ಆಗಲಿಲ್ಲ. ಸೊ ಅಂದರೆ ನಾರ್ಮಲಾಗಿ ನಾನು ವಿತ್ಡ್ರಾ ಮಾಡಿದ್ರೆ ಅದು 1 to 1.5 days ಬಂದುಬಿಡುತ್ತೆ. ಇದರಲ್ಲಿ 4 hoursಗೋಸ್ಕರ ಅರ್ಜೆಂಟ್ ಮಾಡ್ಕೊಂಡು ನಾವು ಯಾಕೆ ಜಾಸ್ತಿ ಅಮೌಂಟಲ್ಲಿ ಬಿಡಬೇಕು ಅಂತ ಹೇಳ್ಬಿಟ್ಟು ಸೊ ನಾನು ಮತ್ತೆ ಅದನ್ನು ತೊಗೊಂಬಿಟ್ಟಿದ್ದೀನಿ. ಅದರಲ್ಲಿ ಒಂದು 25-30% ನಾನು ಆಗಲೇ ತೊಗೊಂಬಿಟ್ಟಿದ್ದೀನಿ. ನಿಮ್ಮ ಕಿದ್ ಅಮೌಂಟ್ ಮಾತ್ರ ಇಲ್ಲಿದೆ, ಪ್ಲಸ್ ಪ್ರಾಫಿಟ್ಟು ಇದರೊಳಗಡೆ ಇದೆ. ಓಕೆನಾ? ಸೊ ಈ ರೀತಿ ನಾವು ಟ್ರೇಡ್ ಮಾಡೋದು. ಸೊ ಫಸ್ಟ್ ಅಮೌಂಟ್ ನಾನು ಯಾವಾಗಲೂ 3,500-4,500 ಈ ರೀತಿ ನಾನು ಯಾವಾಗಲೂ ಟ್ರೇಡ್ ಮಾಡೋದು. ಓಕೆನಾ? ಸೊ ಈ ರೀತಿ ನಾನು ಟ್ರೇಡ್ ಮಾಡ್ತೀನಿ. ಮತ್ತು ನಿಮಗೂ ಈ ಒಂದು ಸಿಗ್ನಲ್ಸ್ ಬೇಕು ಅಂತಂದರೆ ಯಾವಾಗ ಯಾವಾಗ ಸಿಗ್ನಲ್ ಮೇಲೋಗುತ್ತೆ, ಯಾವಾಗ ಯಾವಾಗ ಸಿಗ್ನಲ್ ಕೆಳಗೆ ಬರುತ್ತೆ ಅನ್ನೋ ಸಿಗ್ನಲ್ಲು ನಿಮಗೆ ಬೇಕು ಅಂತಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯಿನ್ ಆಗಬೇಕು. ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೈಡಲ್ಲಿ ಹಾಕಿರ್ತೀನಿ ನಾನು. ಐ ಟಿ ಎಮ್ ಅಂತಂದರೆ ಇಂದ ಮನಿ, ಓ ಟಿ ಎಮ್ ಅಂತಂದರೆ ಔಟ್ ದ ಮನಿ ಅಂದರೆ ಐ ಟಿ ಎಮ್ ಅಂತಂದರೆ ಬಂದಿದೆ, ಓ ಟಿ ಎಮ್ ಅಂತಂದರೆ ಹೋಗಿದೆ ಅಂತ. ಸೊ ಫಸ್ಟ್ ಟ್ರೇಡ್ ಏನಾದರೂ ನಮಗೆ ಲಾಸ್ ಆದರೆ ಸೆಕೆಂಡಲ್ಲಿ ನಾವು ಜಾಸ್ತಿ ಮಾಡ್ತೀವಿ ಅಂದರೆ ಆ ಅಮೌಂಟ್ನ ಡಬಲ್ ಮಾಡ್ತೀವಿ. ಸೊ ದಟ್ ನಮಗೆ ಪ್ರಾಫಿಟ್ ಎಂಡ್ ಆಗಬೇಕು. ಈ ರೀತಿ ನಾನು 5-6 rounds ನೀವು ಬಜೆಟ್ ಇಟ್ಕೊಂಡು ಬರಬೇಕು ಅಂತ ನಾನು ರೆಕಮೆಂಡ್ ಮಾಡೋದು. ಆ್ಯಂಡ್ ಈ ಸಿಗ್ನಲ್ಸ್ ನಾನು ಗ್ರೂಪಲ್ಲಿ ಏನು ಕೊಡ್ತೀನಿ, ಇದು ನಂದು ಒಬ್ಬನದೇ ಅಲ್ಲ. ಸೊ ನನಗೆ ಯಾರು ಟ್ರೈನ್ ಮಾಡ್ತಾರಲ್ಲ ಅವರು 3-4 years ಎಕ್ಸ್ಪೀರಿಯನ್ಸ್ ಇರೋರು, ಎಕ್ಸ್ಪೀರಿಯನ್ಸ್ ಟ್ರೇಡರು. ಸೊ ಅವ್ರಿಗೆ ನಾನು ಅಮೌಂಟ್ ಕೊಟ್ಬಿಟ್ಟು ನಾನು ಸಿಗ್ನಲ್ನ ನಾನು ಪರ್ಚೇಸ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೋಸ್ಕರ ನಾನು ಅವರಿಗೆ ಫೀಸ್ ಪೇ ಮಾಡಬೇಕು. ಸೊ ಆ ಫೀಸ್ನ ನಾನು ನಿಮ್ಮ ಹತ್ರ ಯಾರ ಹತ್ರ ಇಸ್ಕೊತಾ ಇಲ್ಲ. ನಾನು ಜಸ್ಟ್ ಏನು ಮಾಡ್ತಾ ಇದ್ದೀನಿ ಅಂತಂದರೆ ಬಿನೋಮೋದಲ್ಲಿ ನನ್ನ ರೆಫರಲ್ ಆಗಿ ನಿಮ್ಮನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನೀವೇನಾದರೂ ನನ್ನ ರೆಫರಲ್ ಆ್ಯಡ್ ಆದರೆ ನಾನು ನಿಮಗೆ ಗ್ರೂಪಿಗೆ ಜಾಯಿನ್ ಮಾಡ್ತೀನಿ. ನೀವು ಯಾವಾಗ ಬೇಕಾದರೂ ಅಂದರೆ ಯಾವಾಗ ಬೇಕಾದ್ರು ಅಂತ ಅಂದರೆ 3:00 ಮತ್ತೆ 10 PM. ಸೊ ಬೆಳಗ್ಗೆ ಮಧ್ಯಾಹ್ನ 3 ಮತ್ತು ರಾತ್ರಿ 10 ಎರಡು ಸೆಷನ್ ಇರುತ್ತೆ. ಸೊ ಎರಡು ಸೆಷನಲ್ಲಿ ನೀವು ಯಾವಾಗ ಕಾಲ್ ಬಂದರೆ ಆವಾಗ ಕರೆಕ್ಟಾಗಿ ಫೋನಲ್ಲಿ ಕೂತ್ಕೊಂಡು ನೀವು ಆ ಟೈಮಿಗೆ ಕಾಲ್ ಆ ಟೈಮಿಗೆ ಪುಟ್ ಕಾಲ್ ಅಂದರೆ ಮೇಲೆ ಪುಟ್ ಅಂದರೆ ಕೆಳಗಡೆ. ಸೊ ಅದನ್ನು ನೀವು ಟ್ರೇಡ್ ಪ್ಲೇಸ್ ಮಾಡಿದ್ರೆ ನೀವು ಪ್ರಾಫಿಟಲ್ಲಿ ಎಂಡ್ ಆಗ್ಬೋದು. ಸೊ ಈ ರೀತಿ ಇರುತ್ತೆ. ನೀವೇನಾದರೂ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗಬೇಕು ಅಂತಂದರೆ ಕೆಳಗಡೆ ಲಿಂಕ್ ಇರುತ್ತೆ, ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡಿ ಒಂದು ಮೆಸೇಜ್ ಹಾಕಿ ನಾನು ನಿಮಗೆ ಜಾಯಿನಿಂಗ್ ಪ್ರೊಸೆಸ್ ಏನು ಅಂತ ನಾನು ನಿಮಗೆ ಟೆಲಿಗ್ರಾಮ್ನಲ್ಲಿ ವಾಪಸ್ ಮೆಸೇಜ್ ಕಳಿಸ್ತೀನಿ. ಸೊ ದಟ್ ನಿಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ಜಾಯಿನ್ ಆಗೋದು ಅಂತ. ಆ್ಯಂಡ್ ಇನ್ನೊಂದು ಹೇಳ್ತೀನಿ, ಪ್ರತಿಯೊಂದು ಟ್ರೇಡು ವಿನ್ ಆಗಲ್ಲ. ಓಕೆನಾ? ಸೊ ನಾವೇನು ದೇವರಲ್ಲ ಅಲ್ವಾ? ಸೊ ಯಾವ ಪಕ್ಕ ಗೊತ್ತಾಗುತ್ತೆ ಹಿಂಗೆ 100% ಇವಾಗ ಹೋಗಿರುತ್ತೆ ಅಂದರೆ ಇವಾಗ ಹೋಗುತ್ತೆ, ಆ ಥರ ಮಾಡೋಕ್ಕಾಗಲ್ಲ. ಇದು ಅನಲೈಸ್, ಒಂದು ಪ್ಯಾಟರ್ನ ಫಾಲೋ ಆಗುತ್ತೆ. ಒಂದು ಮೇಲ್ಗಡೆ ಚಾರ್ಟ್ ಬರುತ್ತಲ್ಲ, ಅದು ಒಂದು ಪ್ಯಾಟರ್ನ ಫಾಲೋ ಆಗುತ್ತೆ. ಆ ಪ್ಯಾಟರ್ನ ನಾವು ಐಡೆಂಟಿಫೈ ಮಾಡಿ ಒಂದು ಪ್ಯಾಟರ್ನಲ್ಲಿ ಮೇಲೋಗುತ್ತೆ ಕೆಳಗೆ ಬರುತ್ತೆ ಅಂತ ನಾವು ಐಡೆಂಟಿಫೈ ಮಾಡ್ತೀವಿ, ಅದನ್ನು ನಮ್ಮ ಗ್ರೂಪಲ್ಲಿ ಹಾಕ್ತೀವಿ. ಸೊ ಇವಾಗ ಫಸ್ಟು ನಾವು 3:00 ಬರ್ತೀವಲ್ಲ, ಅವಾಗ ನಾವೇನಾದರೂ ಫಸ್ಟ್ ಹಾಕಿದಾಗ ಅದೇನೋ ಹೋಯಿತು ಅಂತಂದರೆ ಸೆಕೆಂಡಲ್ಲಿ ನಾವು ಅದು ಡಬಲ್ ಅಮೌಂಟ್ ಹಾಕಿರ್ತೀವಿ, ನಾವು ಅದನ್ನು ಪ್ರಾಫಿಟ್ ಮಾಡ್ಕೊತೀವಿ. ಸೊ ನೀವೇನಾದರೂ ನಿಮ್ಮ ಹತ್ರ ಒಂದು 1,000 rupees ನೀವು ಆ್ಯಡ್ ಮಾಡ್ಕೊಂಡು ಬಂದುಬಿಟ್ಟು ಫಸ್ಟಲ್ಲೇ ನೀವು 1,000 ಹಾಕೊಂಡ್ಬಿಟ್ರೆ ಸೆಕೆಂಡಲ್ಲಿ ನಿಮ್ಗೆ ಆಡೋಕ್ಕೆ ಅಮೌಂಟೇ ಇರಲ್ಲ. ಸೊ ಈ ರೀತಿ ಮನಿ ಮ್ಯಾನೇಜ್ ಮಾಡಬೇಕು. ಸೊ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದೆ ಅಂತ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಿ ಯು ಇನ್ ದಿ ನೆಕ್ಸ್ಟ್ ಒನ್. ಟಿಲ್ ದೆನ್ ನಮಸ್ಕಾರ.